ಈ ವಿಡಿಯೋ ನೋಡೋ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಂತರ ಪಕ್ಕದಲ್ಲಿ ಕಾಣೋ ಬೈಕನ್ನು ಪ್ರೆಸ್ ಮಾಡಿ ಹಾಗೇ ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ ಸ್ಟಾರ್ ನಿರೂಪಕಿಗೆ ಮತ್ತೆ ಸಂಕಷ್ಟ ಅತಿ ಹೆಚ್ಚು ಡ್ರಗ್ಸ್ ಸೇವಿಸಿದ್ರಂತೆ ಆಂಕರ್ ಅನುಶ್ರೀ ಸ್ಯಾಂಡಲ್ವುಡ್ನ ಡ್ರಗ್ಸ್ ಕ್ಯಾಂಡಲ್ ಜಗಜ್ಜಾಹೀರಾದ ನಡುವೆ ಕರಾವಳಿಯಲ್ಲೂ ಡ್ರಗ್ಸ್ ಜಾಲ ವಿಚಾರಣೆವಾಗಿ ನಿರೂಪಕಿ ಅನುಶ್ರೀ ಕೂಡ ತನಿಖೆಗೊಳಗಾಗಿದ್ರು ಆದ್ರೀಗ ಪ್ರಕರಣದ ದೋಷಾರೋಪ ಪಟ್ಟಿಯಲ್ಲಿ ಅನುಶ್ರೀ ಹೆಸರು ಉಲ್ಲೇಖವಾಗಿದ್ದು ಅನುಶ್ರೀಗೆ ಡ್ರಗ್ಸ್ ಪೆಡ್ಲರ್ಗಳೊಂದಿಗೆ ನಂಟಿದೆ ಅನ್ನೋ ಆರೋಪ ಮಾಡಲಾಗಿದೆ ಹಾಗಾದರೆ ಪೊಲೀಸರ ದೋಷಾರೂಪ ಪಟ್ಟಿಯಲ್ಲಿ ಅನುಶ್ರೀ ಬಗ್ಗೆ ಏನೆಲ್ಲ ಆರೋಪಗಳನ್ನು ಮಾಡಲಾಗಿದೆ ಅನ್ನೋದನ್ನು ಹೇಳ್ತೀವಿ ಮಿಸ್ ಮಾಡದೆ ಈ ಸ್ಟೋರಿ ನೋಡಿ ಹೌದು ಕಿರುತೆರೆಯ ಸ್ಟಾರ್ ನಿರೂಪಕಿ ಅನುಶ್ರೀಗೆ ಇದೀಗ ಮತ್ತೆ ಸಂಕಷ್ಟ ಎದುರಾಗಿದೆ ಕರಾವಳಿಯ ಡ್ರಗ್ಸ್ ಜಾಲ ಪ್ರಕರಣದ ಆರೋಪಿಗಳಾದ ಕೊರಿಯೋಗ್ರಾಫರ್ಸ್ ತರುಣ್ ಮತ್ತು ಕಿಶೋರ್ ಶೆಟ್ಟಿ ಸಿಸಿಬಿ ಪೊಲೀಸರಿಗೆ ನೀಡಿರೋ ಮಾಹಿತಿ ಇದೀಗ ಅನುಶ್ರೀಗೆ ಶಾಕ್ ಕೊಟ್ಟಿದೆ ಎಸ್ ಈ ಹಿಂದೆ ಇದೇ ಪ್ರಕರಣದ ವಿಚಾರಣೆ ನಡೆಸಿದ್ದ ಪೊಲೀಸರು ಪ್ರಮುಖ ಆರೋಪಿಗಳಾದ ತರುಣ್ ಮತ್ತು ಕಿಶೋರ್ ಶೆಟ್ಟಿಯನ್ನ ಬಂಧಿಸಿದ್ರು ಪ್ರಕರಣದ ಕುರಿತು ಸಾಕಷ್ಟು ಮಾಹಿತಿ ಬಾಯ್ಬಿಟ್ಟಿರೋ ಆರೋಪಿಗಳು ಅನುಶ್ರೀ ವಿರುದ್ಧ ಶಾಕಿಂಗ್ ಹೇಳಿಕೆ ನೀಡಿರೋದು ಬಹಿರಂಗವಾಗಿದೆ ಇನ್ನು ಚಾರ್ಜ್ ಶೀಟ್ನಲ್ಲಿರೋ ಅಂಶಗಳ ಪ್ರಕಾರ ಎರಡ್ ಸಾವಿರದ ಒಂಬತ್ತರಲ್ಲಿ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಸಿದ್ದ ಅನುಶ್ರೀಗೆ ಡ್ಯಾನ್ಸ್ ಕಲಿಸಿಕೊಡಕ್ಕೆ ತರುಣ್ ಮತ್ತು ಕಿಶೋರ್ ಶೆಟ್ಟಿ ಡ್ರಗ್ಸ್ ಜಾಲದ ಪ್ರಮುಖ ಆರೋಪಿಗಳಾಗಿದ್ದಾರೆ ಇನ್ನು ಪ್ರಕರಣದಲ್ಲಿ ಅನುಶ್ರೀ ಹೆಸರು ಕೂಡ ಹೇಳಿದ್ದ ಆರೋಪಿಗಳು ಡ್ರಗ್ಸ್ ಪೆಡ್ಲರ್ ಜೊತೆಗೆ ಅನುಶ್ರೀ ನಂಟು ಹೊಂದಿದ್ದಾರೆ ಶೋಗಳಿಗೆ ಹೋಗುವಾಗ ಡ್ರಗ್ಸ್ ಸೇವಿಸುತ್ತಿದ್ದರು ಸುಸ್ತಾಗಬಾರದು ಅನ್ನೋ ಕಾರಣಕ್ಕೆ ಡ್ರಗ್ಸ್ ಸೇವಿಸುತ್ತಿದ್ದರು ಅಂತ ಹೇಳಿಕೆ ನೀಡಿದ್ದಾರೆ ಅಲ್ಲದೆ ಅನುಶ್ರೀ ಆಗಾಗ್ಗೆ ಸ್ನೇಹಿತರೊಂದಿಗೆ ಪಾರ್ಟಿ ಮಾಡ್ತಿದ್ರು ಆ ವೇಳೆ ಅನುಶ್ರೀ ಡ್ರಗ್ಸ್ ಪಾರ್ಟಿ ಮಾಡ್ತಿದ್ರು ಅಂತ ತಿಳಿಸಿದ್ದಾರೆ ಇನ್ನು ಆರೋಪಿಗಳ ರೂಮ್ನಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡುವಾಗಲೂ ಅನುಶ್ರೀ ಡ್ರಗ್ಸ್ ತರುತ್ತಿದ್ದರಂತೆ ಎಕ್ಸ್ಟಸಿ ಡ್ರಗ್ಸ್ ಸೇವಿಸುತ್ತಿದ್ದ ಅನುಶ್ರೀಗೆ ಡ್ರಗ್ಸ್ ಪೆಡ್ಲರ್ಗಳೊಂದಿಗೆ ನಂಟಿದೆ ಅನುಶ್ರೀ ಡ್ಯಾನ್ಸ್ ಸ್ಪರ್ಧೆಯಲ್ಲಿ ವಿಜೇತರಾದ ಬಳಿಕವೂ ಪಾರ್ಟಿಯಲ್ಲಿ ಡ್ರಗ್ಸ್ ಸೇವಿಸಿದರಂತೆ ಶಾಕಿಂಗ್ ವಿಚಾರ ಸಿಸಿಬಿ ದೋಷಾರೋಪ ಪಟ್ಟಿಯಲ್ಲಿದೆ ಅಂತ ಹೇಳಲಾಗ್ತಿದೆ ಇನ್ನು ಈ ಹಿಂದೆಯೇ ಮಂಗಳೂರು ಸಿಸಿಬಿ ತಂಡದ ಎದುರು ಹಾಜರಾಗಿದ್ದ ಅನುಶ್ರೀ ಮಾತ್ರ ನನಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಅವರಿಬ್ಬರು ಹತ್ತು ವರ್ಷಗಳ ಹಿಂದೆ ನನ್ನ ಕೊರಿಯೋಗ್ರಾಫರ್ಸ್ ಆಗಿದ್ರು ನನ್ನ ಪರಿಚಯ ಇದ್ದಿದ್ದರಿಂದ ನನ್ನನ್ನು ಪೊಲೀಸರು ಕರೆಸಿಕೊಂಡಿದ್ದಾರೆ ಆದರೆ ಈಗ ನನಗೂ ಅವರಿಬ್ಬರಿಗೂ ಯಾವ ಸಂಪರ್ಕವೂ ಇರಲಿಲ್ಲ ಅಂತ ಅನುಶ್ರೀ ಮಾಧ್ಯಮಕ್ಕೆ ಸಮಜಾಯಿಸಿ ನೀಡಿದರು ಬಳಿಕ ಅದೇಂಗೋ ಅನುಶ್ರೀ ಹೆಸರನ್ನ ಸಿಸಿಬಿ ತಂಡ ಕೈಬಿಟ್ಟಿತ್ತು ಎನ್ನಲಾಗಿದೆ ಖುದ್ದು ಆರೋಪಿಗಳ ಹೇಳಿಕೆ ಆಧರಿಸಿ ಸಲ್ಲಿಸಲಾಗಿರೋ ಚಾರ್ಜ್ ಶೀಟ್ನಲ್ಲಿ ಅನುಶ್ರೀ ವಿರುದ್ಧ ಈ ಎಲ್ಲಾ ಆರೋಪ ಕೇಳಿ ಬಂದಿರೋದು ಸ್ಟಾರ್ ನಟಿಗೆ ಸಂಕಷ್ಟ ತಂದೊಡ್ಡಿದೆ ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಆರೋಪಿ ಕಿಶೋರ್ ಶೆಟ್ಟಿ ತಮ್ಮ ವರಸೆ ಬದಲಾಯಿಸಿದ್ದಾರೆ ದೋಷಾರೋಪ ಪಟ್ಟಿಯಲ್ಲಿರುವ ಹಾಗೆ ನಾನು ಅನುಶ್ರೀ ಮೇಲೆ ಈ ರೀತಿ ಯಾವುದೇ ಆರೋಪ ಮಾಡಿಲ್ಲ ಚಾರ್ಜ್ ಶೀಟ್ ಅಂದರೆ ಏನು ಅಂತಾನೆ ನನಗೆ ಗೊತ್ತಿಲ್ಲ ಇದೆಲ್ಲ ಸುಳ್ಳು ನನ್ನ ಕೆರಿಯರ್ ಹಾಳು ಮಾಡಬೇಕು ಅಂತಲೇ ಯಾರು ಪ್ರೀ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅನುಶ್ರೀ ಹೆಸರು ಕೈ ಸಿಸಿಬಿ ಪೊಲೀಸರು ತಪ್ಪಿತಸ್ಥರಿಗೆ ಶಿಕ್ಷೆ ಖಚಿತ ಅಂದರು ಹೋಮ್ ಮಿನಿಸ್ಟರ್ ಈತನ್ಮಧ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಅನುಶ್ರೀ ಹೆಸರನ್ನ ಸಿಸಿಬಿ ಪೊಲೀಸರು ಕೈಬಿಟ್ಟಿದ್ದಾರಾ ಅನ್ನೋ ಪ್ರಶ್ನೆ ಊಹಾಪೋಹ ಕೂಡ ಉದ್ಭವವಾಗಿದೆ ರಾಜಕೀಯ ನಾಯಕರ ಪ್ರಭಾವದಿಂದ ಆಕೆಯ ಹೆಸರು ಕೈಬಿಡಲಾಯಿತಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಈ ಊಹಾಪೋಹದ ಬಗ್ಗೆ ಮಾತನಾಡಿರೋ ಗೃಹ ಸಚಿವ ಅರಗ ಜ್ಞಾನೇಂದ್ರ ನಿರೂಪಕಿ ಅನುಶ್ರೀ ಹೆಸರು ಕೈಬಿಟ್ಟಿರುವ ವಿಚಾರ ನನಗೆ ಗೊತ್ತಿಲ್ಲ ಡ್ರಗ್ಸ್ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಅನುಶ್ರಿಗೆ ಸಂಬಂಧಿಸಿದ ಡ್ರಗ್ಸ್ ಪ್ರಕರಣದಲ್ಲಿ ಯಾವ ರಾಜಕೀಯ ನಾಯಕರು ನಮ್ಮ ಮೇಲೆ ಒತ್ತಡ ಹೇರುತ್ತಿಲ್ಲ ಡ್ರಗ್ಸ್ ಸೇವನೆ ಪೂರೈಕೆ ಪ್ರಕರಣ ಅತ್ಯಂತ ಗಂಭೀರವಾಗಿದ್ದು ಅವರು ಎಂತಹ ಪ್ರಭಾವಿಗಳಾಗಿದ್ದರೂ ತಪ್ಪಿತಸ್ಥರಿಗೆ ಶಿಕ್ಷೆ ಖಚಿತ ನಮ್ಮ ಪೊಲೀಸರು ಇಂತಹ ಒತ್ತಡಕ್ಕೆ ಮಣಿಯುವ ಪ್ರಶ್ನೆಯೇ ಇಲ್ಲ ಅನುಶ್ರೀ ಹೆಸರಿನ ಕೈಬಿಟ್ಟರೆ ಆ ಬಗ್ಗೆ ಹಿರಿಯ ಅಧಿಕಾರಿಗಳಿಂದ ಮಾಹಿತಿ ಪಡೆಯುತ್ತೇನೆ ಎಂದು ಹೇಳಿದರು ಒಟ್ಟಾರೆ ಇಷ್ಟು ದಿನ ಯಾವ ತಮ್ಮ ಮೇಲೆ ಬಂದಿದ್ದ ಆರೋಪಗಳ ಬೆಂಕಿ ತಣ್ಣಗಾಯಿತು ಅಂತ ನೆಮ್ಮದಿಯ ಬಿಟ್ಟಿದ್ದ ಅನುಶ್ರೀಗೆ ಮತ್ತೆ ಡವಡವ ಶುರುವಾಗಿದೆ ಬ್ಯೂರೋ ರಿಪೋರ್ಟ್ ಕರ್ನಾಟಕ ಟಿವಿ ಎಸ್ ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೇನೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೇ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ